ನನಗೇನಂತಂದ್ರೆ ಇವತ್ತು ಕೊಪ್ಪಳದಲ್ಲಿ ಇವತ್ತು ನಾವು ವಿಶೇಷವಾಗಿ ಇವಾಗ ನಾನೇನು ಅಂಜನಾದ್ರಿ ಬೆಟ್ಟದ ಬಗ್ಗೆ ನಾನು ಈಗಾಗಲೇ ತಮ್ಗೆ ಹೇಳಿದ್ದೆ. ಈ ಹಿಂದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊನೆಯ ನಿಮಿಷದಲ್ಲಿ ಅವರು ಇನ್ನೇನು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಘೋಷಣೆ ಮಾಡಿ ಗಂಗಾವತಿಯಿಂದ ನಾನು ಕಂಟೆಸ್ಟ್ ಮಾಡ್ತೀನಿ ಅಂದಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ ಏನಿತ್ತು ಅಂತಂದ್ರೆ ಅವರು ಟಾರ್ಗೆಟ್ ಗಂಗಾವತಿ ಅಂಜನಾದ್ರಿನ ಇಟ್ಕೊಂಡ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ಹೆಸರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ 4 ವರ್ಷ ಅವ್ರಿಗೆ ಅಧಿಕಾರ ಇತ್ತು. ಕೇಂದ್ರದಲ್ಲಿ 5 ವರ್ಷ ಏನು 9 ವರ್ಷದಿಂದ ಅಧಿಕಾರದಲ್ಲಿ ಇದ್ದಾರೆ. ಅಂಜನಾದ್ರಿ ಅಭಿವೃದ್ಧಿಗೆ ಅವ್ರು ಯೋಚನೆ ಮಾಡಬಹುದಾಗಿತ್ತು. ಅಯೋಧ್ಯೆ ಅಂತೇಳಿ ಅಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕೊನೆ ಗಳಿಗೆಯಲ್ಲಿ ಅವರು ಅಂಜನಾದ್ರಿಗೋಸ್ಕರ 120 ಕೋಟಿ ಅಮೌಂಟ್ ಮೀಸಲಿಟ್ಟಿದೀವಿ ಅಂತೇಳಿ ಘೋಷಣೆ ಮಾಡಿ ಒಂದು ನ್ಯಾಯಪೈಸೆ ಕೂಡ ಬಿಡುಗಡೆ ಮಾಡ್ತೇನೆ ಕೆಳಗಿಳಿದು ಹೋಗ್ಬಿಟ್ಟಿದ್ದಾರೆ. ನಾನು ಸರ್ಕಾರವನ್ನ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ ಅವ್ರಿಗೆ ದಯಮಾಡಿ ಅವಕಾಶ ಮಾಡಿ ಕೊಡಬೇಡಿ. ಇವತ್ತು ಅಂಜನಾದ್ರಿಯನ್ನ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ನಂದಿಯಾಗಿರುವಂತಹ ಬಹಳಷ್ಟು ಯೋಚನೆಗಳಿದೆ. ನಾನು ಕೆಲವೊಂದು DPRಗಳನ್ನ ನಾನು ಮಾಡಿಸಿ ಸರ್ಕಾರಕ್ಕೆ ಕೊಡ್ತೀನಿ. ಈಗಾಗಲೇ 120 ಕೋಟಿ ಅಮೌಂಟ್ ಅವ್ರು ಏನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಬರುತ್ತೆ ಅದನ್ನ ನಮ್ಮ ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಳೆ. ಜೊತೆಗೆ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳೋದು ನಮ್ಮ ಮುಜರಾಯಿ ಇಲಾಖೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಆಗಿರುವಂತ ನಮ್ಮ HK ಪಾಟೀಲ್ ಸಾಹೇಬರಾಗಿರ್ಬೋದು, ನಾನು ಅವ್ರ ಜೊತೆಯಲ್ಲಿ ಇಡೀ ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾವು ಮಾತಾಡ್ಬಿಟ್ಟು ಯಾವ ರೀತಿ ತಿರುಪತಿಯಲ್ಲಿ ಇವತ್ತು ಎಲ್ಲಾ ರಾಜ್ಯಗಳವರು ಕೂಡ ಯಾತ್ರಿ ನಿವಾಸಗಳು ನಿರ್ಮಾಣ ಮಾಡಿದ್ದಾರೋ ಪ್ರತಿ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ನಮ್ಮ ಅಂಜನಾದ್ರಿಗೆ ಪ್ರತಿ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಯಾತ್ರಿ ನಿವಾಸ ನಿರ್ಮಾಣ ಮಾಡೋದಕ್ಕೆ ಕೆಲವೊಂದು ಸಹಾಯ ತಗೊಂಡು ಅಂಜನಾದ್ರಿಯನ್ನ ಇಡೀ ನಮ್ಮ ದೇಶ ಜಗತ್ತು ನೋಡೋಂಗೆ ಇವತ್ತು ತಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ನಿಮಗೆ ಕೈ ಜೋಡಿಸ್ತೀನಿ. ನಾವು ಅಭಿವೃದ್ಧಿ ಮಾಡಿದೀವಿ ಅಂತಂದ್ರೆ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ಅವಕಾಶ ಅನ್ನೋದು ಇರೋದಿಲ್ಲ. ಇಂಥ ಒಂದು ಒಳ್ಳೆ ಅವಕಾಶವನ್ನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಉಪಯೋಗಿಸ್ಕೋಬೇಕು ಅಂತೇಳಿ ನನ್ನ ಮನವಿ. ಸೊ ನಂತರ ಇನ್ನೊಂದು ಬಳ್ಳಾರಿಯನ್ನ ಸ್ಮಾರ್ಟ್ ಸಿಟಿಯಾಗಿ ಘೋಷಣೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ. ಯಾಕೆಂದ್ರೆ ಕರ್ನಾಟಕದಲ್ಲಿ ಇರುವಂತ ಮಹಾನಗರ ಪಾಲಿಕೆಗಳಲ್ಲಿ ಬಳ್ಳಾರಿಗಿಂತ ಕಡಿಮೆ ಪಾಪ್ಯುಲೇಷನ್ ಇರುವಂತ ಬೇರೆ ಜಿಲ್ಲೆಗಳಂದ್ರೆ ಇವತ್ತು ಅದು ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಅಥವಾ ನನ್ನ ಹೆಸರಿನ ತುಮಕೂರು, ನಾನು ಯಾವುದೇ ಹೆಸರಿಡೋದಕ್ಕೆ ನಾನು ಪ್ರಯತ್ನ ಮಾಡಲ್ಲ. ಎಲ್ಲ ಅಭಿವೃದ್ಧಿ ಆಗ್ಬೇಕು. ಆದ್ರೆ ಬಳ್ಳಾರಿ ಪಾಪ್ಯುಲೇಷನ್ ರೀತಿಯಲ್ಲಿ ಇನ್ಕಮ್ ರೀತಿಯಲ್ಲಿ ಅತಿ ಹೆಚ್ಚಾಗಿದ್ರು ಕೂಡ ನಮ್ ದುರದೃಷ್ಟ ಅಂತಂದ್ರೆ ಅವರಿಗೆ ಅಷ್ಟೆಲ್ಲ ಸೀಟ್ಗಳನ್ನ ಕೊಟ್ಟು ಮೊದಲನೇ ಬಾರಿ ಅಧಿಕಾರಕ್ಕೆ ತಗೊಂಡ್ಬರುವಂತ ನಾವು ಹುಟ್ಟಿ ಬೆಳೆದಿರುವಂತ ನಮ್ಮೂರನ್ನ ಸ್ಮಾರ್ಟ್ ಸಿಟಿ ಮಾಡದೆ ಇರೋದು ಬಹಳ ದುರದೃಷ್ಟಕರವಾದ ವಿಚಾರ. ಹಾಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಬಳ್ಳಾರಿ ಮಹಾನಗರವನ್ನು ಕೂಡ ಆ ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ತಗೊಂಡ್ಬರುವಂತ ಒಂದು ಪ್ರಯತ್ನ ಆಗ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ನಾನು ಮನವಿ ಮಾಡಿದ್ದೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.